ರಟ್ಟಾಯ್ತು. ಸಿನಿಮಾ ಸೆಟ್ಟೇರಿದಾಗಿನಿಂದಲೂ ಬಹಳಷ್ಟು ಹೈಪ್ ಸೃಷ್ಟಿಸಿಕೊಂಡು ಬರುತ್ತಿದ್ದಂತ ರಾಬರ್ಟ್ ಚಿತ್ರತಂಡದ ಮೇಲೆ ಯಾವುದೋ ಅಡ್ನಾಡಿಯ ಕೆಂಗಣ್ಣು ಬಿದ್ದಿದೆ. ಹೌದು, ಬಹಳ ನಾಜೂಕಾಗಿ ಕಮರ್ಷಿಯಲ್ ದೃಷ್ಟಿಯಿಂದ ಯಾವ ಕೆಲಸಕ್ಕೂ ಕಿಂಚತ್ತು ಚ್ಯುತಿ ಬರದಂತೆ ಸಾಗುತ್ತಿದ್ದ ರಾಬರ್ಟ್ ಸಿನಿಮಾದ ಪೋಸ್ಟರ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ತಮಾಷೆ ನೋಡ್ತಾ ಇದ್ದಾರೆ. ಅಧಿಕೃತವಾಗಿ ನಿಗದಿತ ದಿನಾಂಕಕ್ಕೆ ರಿಲೀಸ್ ಮಾಡಬೇಕಿದ್ದ ರಾಬರ್ಟ್ ಪೋಸ್ಟರ್ ಅನ್ನ ಯಾರೋ ಕಿಡಿಗೇಡಿಗಳು ಕದ್ದು ಶೇರ್ ಮಾಡಿದ್ದಾರೆ. ರಿಲೀಸ್ ಆದ ಸಿನಿಮಾವನ್ನ ಪೈರಸಿ ಮಾಡಿ ಯೂಟ್ಯೂಬ್ನಲ್ಲಿ ಬಿಟ್ಟು ಮಾತ್ರಕ್ಕೆ ಸಿನಿಮಾ ಫ್ಲಾಪ್ ಆಗುತ್ತಾ? ಅಂತಹ ಕೆಲಸ ಮಾಡಿದ್ದರೂ ಸಿನಿಮಾ ಹೌಸ್ಫುಲ್ ಬೋರ್ಡ್ ತೆಗೆಯಲುಗಟ್ಟಲೆ ತೆಗೆಯದ ಎಕ್ಸಾಂಪಲ್ಗಳುಂಟು. ಅದನ್ನ ಮೊದಲು ಪೋಸ್ಟರ್ ಲೀಕ್ ಮಾಡಿದ ಮುತ್ತಾಳ ತಿಳಿದುಕೊಳ್ಬೇಕು. ಇನ್ನು ಪೋಸ್ಟರ್ ಬಗ್ಗೆ ಹೇಳೋದಾದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿನೋದ್ ಪ್ರಭಾಕರ್ ಮಾಸ್ ಲುಕ್ ನಲ್ಲಿ ಕುಳಿತಿದ್ದಾರೆ. ಒಟ್ಟಿನಲ್ಲಿ ರಾಬರ್ಟ್ ಚಿತ್ರದಲ್ಲಿ ವಿನೋದ್ ಪ್ರಭಾಕರ್ ಕಣನಟನಾಗಿ ನಟಿಸಲಾರರು ಎಂಬುದು ಮಾತ್ರ ಕನ್ಫರ್ಮ್ ಆಗಿದೆ. ಕುತಂತ್ರಿಗಳು ಎಲ್ಲೆಲ್ಲಿ ಇರ್ತಾರೆ ಅಂತ ಗೆಸ್ ಮಾಡೋಕೆ ಸಾಧ್ಯ ಇಲ್ಲ. ಮಗ್ಗುಲಲ್ಲೇ ಇದ್ದು ಮಳ್ಳರಂತೆ ಖೆಡ್ಡ ತೋಡುವ ಹುನ್ನಾರವನ್ನ ಮಾಡಿಬಿಟ್ಟಿರ್ತಾರೆ.